ಎನ್ಡಿಎ ಮೈತ್ರಿಕೂಟ ಒಂದು ಪಕ್ಷವನ್ನ ಈಗಾಗಲೇ ನೇರ ನೇರ ಹೊರಗೆ ಇಡ್ತಿದೀಯಾ? ಅದು ಕೂಡ ಕರ್ನಾಟಕದ ಮೈತ್ರಿಯ ಮೇಲೆ ಬಹುದೊಡ್ಡ ಪರಿಣಾಮ ಬೀಳ್ತಿದ್ಯಾ? ಮಹಾಮುತ್ಸದಿ ಮಾಜಿ ಪ್ರಧಾನಿ ದೇವೇಗೌಡರು ಎನ್ಡಿಎ ಮೈತ್ರಿಯನ್ನ ನೆಚ್ಚಿಕೊಂಡು ಬಹುದೊಡ್ಡ ಪ್ರಮಾದವನ್ನ ಎಸಗಿದ್ದಾರ? ಮೋದಿ ಅವರ ಪಕ್ಕದಲ್ಲಿ ಕೂತು ಗರ್ಜಿಸಿದಂತಹ ದೇವೇಗೌಡರಿಗೆ ಬಹುದೊಡ್ಡ ಹೊಡೆತ ಬೀಳ್ತಿದ್ಯಾ? ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಹೊಸದೊಂದು ಚರ್ಚೆ ನಡೀತಿದೆ. ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರನ್ನ ಆದಷ್ಟು ದೂರ ಇಟ್ಟಿರಿ, ಅವ್ರ ಜೊತೆಯಲ್ಲಿ ಅಂತರ ಕಾಯ್ದುಕೊಳ್ಳಿ ಅನ್ನುವಂತಹ ಒಂದು ಆದೇಶ ಹೈಕಮಾಂಡ್ ಮಟ್ಟದಿಂದ ರಾಜ್ಯದ ನಾಯಕರಿಗೆ ಬಂದಿದೆ ಅನ್ನುವಂಥದ್ದು ಈಗ ಸ್ಫೋಟಕ ಸಂಗತಿ. ಬಿಜೆಪಿಯಲ್ಲಿ ಇಂಥದ್ದೊಂದು ಚರ್ಚೆ ನಡೀತಿದೆ. ಕುಮಾರಸ್ವಾಮಿ ಅವರು ತಾವಾಗಿನೇ ಮೇಲೆ ಬಿದ್ದು ಮೋದಿಯವರ ವೇದಿಕೆಗಳನ್ನು ಹತ್ತೋದಕ್ಕೂ ಕೂಡ ಪ್ರಯತ್ನಿಸುತ್ತಿದ್ದಾರೆ ಅನ್ನೋದಕ್ಕೆ ಇತ್ತೀಚಿನ ಕೆಲವು ಕಾರ್ಯಕ್ರಮಗಳು ಸಾಕ್ಷಿಯನ್ನು ನುಡಿತಿದ್ದಾವೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ಇಟ್ಕೊಂಡು ಜೆಡಿಎಸ್ಗೆ ಚೆಕ್ಮೇಟ್ ಇಡುವಂಥದ್ದು ರಾಷ್ಟ್ರೀಯ ಪಕ್ಷ ಬಿಜೆಪಿಯ ಲೆಕ್ಕಾಚಾರ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಸಲಹೆಯನ್ನು ಪಡ್ಕೊಂಡು ಮೋದಿ ಅವರು ಇಂಥದ್ದೊಂದು ರಣತಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು ಚರ್ಚೆ. ಇಲ್ಲ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ವಿಲೀನಗೊಳಿಸಿ, ಇಲ್ಲ ಅಂದ್ರೆ ಪ್ರಜ್ವಲ್ ಜೊತೆಯಲ್ಲಿ ಇನ್ನೊಂದಷ್ಟು ನಿಮ್ಮ ಕುಟುಂಬಸ್ಥರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಹೊಸ ಎಚ್ಚರಿಕೆಯ ಸಂದೇಶವನ್ನ ಬಿಜೆಪಿ ಕೊಡ್ತಿದೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ 19 ವಿಧಾನಸಭಾ ಸದಸ್ಯರೇನಿದ್ದಾರೆ ಜಾತ್ಯತೀತ ಜನತಾದಳದವರು, ಇದರಲ್ಲಿ 17 ಜನರಿಗೆ ಟಾರ್ಗೆಟ್ ಇಟ್ಕೊಂಡು ಬಿಜೆಪಿ ಕೂಡ ಕಾಯ್ತಾ ಇದೆ. ಇವರೇ ಮಾಡಿಕೊಂಡಂತಹ ತಪ್ಪುಗಳಿಗೆ ಇವರ ಪಕ್ಷವನ್ನ ಮುಗಿಸಿ ಬಿಡುವಂಥದ್ದು ರಾಷ್ಟ್ರೀಯ ಪಕ್ಷ ಬಿಜೆಪಿಯ ಲೆಕ್ಕಾಚಾರವಾಗಿತ್ತು ಅನ್ನುವಂಥದ್ದು ಈ ಹಿಂದಿನ ಚರ್ಚೆಯಾಗಿತ್ತು. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಅದಕ್ಕೆ ಪುಷ್ಟಿ ನೀಡುವಂತಹ ಅಥವಾ ಷಡ್ಯಂತ್ರದ ಒಂದು ಭಾಗವಾಗಿ ಜೆಡಿಎಸ್ನ ಪದಾಧಿಕಾರಿಗಳಿಗೆ, ನಾಯಕರಿಗೆ, ಮುಖಂಡರಿಗೆ ಕಾಣ್ತಾ ಇದೆ. ಅಲ್ಲಿಗೆ ಇದೇ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಕೂತು ಪಕ್ಕದಲ್ಲಿ ಮೋದಿ ಅವರನ್ನು ಕೂರಿಸ್ಕೊಂಡು ಇವತ್ತು ಅಭಿವೃದ್ಧಿ ಆಗಿದೆ, ಅದಕ್ಕೆ ಕಾರಣ ಈ ಮನುಷ್ಯ ಮೋದಿ, ಇವರನ್ನ ಸೋಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ, ಸಿದ್ದರಾಮಯ್ಯ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಂತಹ ದೇವೇಗೌಡರು ಇದೀಗ ಪೇಚಿಗೆ ಸಿಲುಕಿದ್ದಾರೆ. ಅವರದ್ದೇ ವಂಶದ ಕುಡಿ ಮಾಡಿಕೊಂಡ ಎಡವಟ್ಟಿಗೆ ಇವತ್ತು ಜಾತ್ಯಾತೀತ ಜನತಾದಳ ಅನ್ನುವಂತಹ ಪಕ್ಷ ಇರುತ್ತೋ ಹೋಗುತ್ತೋ ಅಳಿಯುತ್ತೋ ಉಳಿಯುತ್ತೋ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಹೊರಬಿದ್ದ ಮೇಲೆ ಬಿಜೆಪಿ ದಳವನ್ನ ನಡೆಸಿಕೊಳ್ತಿರುವ ರೀತಿ, ದಳಪತಿಗಳನ್ನ ನಡೆಸಿಕೊಳ್ತಿರುವ ರೀತಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ದಳದ ಕತೆ ರಾಜ್ಯದಲ್ಲಿ ಬಿಜೆಪಿ ಮುಗಿಸಿದೆ ಅನ್ನುವಂಥದ್ದು.